ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಉತ್ತರ. ಈಗಾಗಲೇ ನಿಮಗೆಲ್ಲ ತಿಳಿದಿದೆ, ನಮ್ಮ DRDO ಪ್ರಳಯ್ ಮಿಸೈಲ್ ಅನ್ನು ಟೆಸ್ಟ್ ಫೈರ್ ಮಾಡಿದ್ದಾರೆ ಅನ್ನೋದು ಸುದ್ದಿಯಲ್ಲಿತ್ತು. ಪ್ರಳಯ್ ಮಿಸೈಲ್ ಇದೊಂದು ಶಾರ್ಟ್ ರೇಂಜ್ ಮಿಸೈಲ್ ಆಗಿದ್ದು ಸಾಲಿಡ್ ಫ್ಯೂಯಲ್ ಅನ್ನು ಹೊಂದಿದೆ. ಇದು ಸರ್ಫೇಸ್ ಟು ಸರ್ಫೇಸ್ ಅಂದರೆ ನೆಲದಿಂದ ನೆಲಕ್ಕೆ ಹಾರುವಂತಹ ಬ್ಯಾಲಿಸ್ಟಿಕ್ ಮಿಸೈಲ್ ಆಗಿದೆ. ಇದನ್ನು ಒಡಿಶಾ ಕೋಸ್ಟ್ನಲ್ಲಿರೋ APJ ಅಬ್ದುಲ್ ಕಲಾಂ ಐಲ್ಯಾಂಡ್ನಿಂದ ಲಾಂಚ್ ಮಾಡಿ ಪರೀಕ್ಷಿಸಲಾಯಿತು. ಈಗ ಎರಡನೇ ಹಂತದ ಪರೀಕ್ಷೆಯು ಸಹ ಪೂರ್ಣಗೊಂಡಿದೆ. ಪ್ರಳಯ್ ಮಿಸೈಲ್ ಕ್ವಾಸಿ ಬ್ಯಾಲಿಸ್ಟಿಕ್ ಟ್ರಜೆಕ್ಟರಿಯನ್ನು ಅನುಸರಿಸುವಂತಹ ಮಿಸೈಲ್ ಆಗಿದ್ದು, ಒಂದು ಸರ್ಟನ್ ರೇಂಜ್ನ ರೀಚ್ ಆದ ನಂತರ ತನ್ನ ಪ್ರೊಜೆಕ್ಟೈಲ್ ಅನ್ನು ಬದಲಿಸಿಕೊಂಡು ಎದುರಾಳಿಯ ಇಂಟರ್ಸೆಪ್ಟಲ್ ಮಿಸೈಲ್ಗಳಿಂದ ತಪ್ಪಿಸಿಕೊಳ್ಳುವಂತಹ ಸಾಮರ್ಥ್ಯವನ್ನು ಸಹ ಹೊಂದಿದೆ. ಈ ಮಿಸೈಲ್ ಹೈ ಡಿಗ್ರಿ ಆಫ್ ಅಕ್ಯುರೇಸಿಯೊಂದಿಗೆ ಕಂಟ್ರೋಲ್, ಗೈಡೆನ್ಸ್ ಹಾಗೂ ಮಿಷನ್ ಅಲ್ಗಾರಿದಮ್ ಅನ್ನು ಖಚಿತಪಡಿಸಿದೆ. ನಮ್ಮ DRDO ಒಂದು ಶಾರ್ಟ್ ರೇಂಜ್ ಸಾಲಿಡ್ ಫ್ಯೂಯಲ್ ಸರ್ಫೇಸ್ ಟು ಸರ್ಫೇಸ್ ಮಿಸೈಲ್ ಅನ್ನು ತಯಾರು ಮಾಡಬೇಕು ಅಂತ 2015 ಪ್ರಾಜೆಕ್ಟ್ ಅನ್ನು ಶುರು ಮಾಡಲಾಗಿತ್ತು. ಅದರ ಪ್ರತಿಫಲವೇ ಈ ಪ್ರಳಯ ಮಿಸೈಲ್. ಈ ಪರೀಕ್ಷೆಯಲ್ಲಿ ಪ್ರಳಯ ಮಿಸೈಲ್ನ ಎಲ್ಲಾ ಸಬ್ ಸಿಸ್ಟಮ್ಗಳು ಸಹ ತೃಪ್ತಿಕರವಾಗಿ ಪರ್ಫಾರ್ಮ್ ಮಾಡಿವೆ ಹಾಗೂ ನಮ್ಮ ಪೂರ್ವ ಕರಾವಳಿಯ ಉದ್ದಕ್ಕೂ ನಿಯೋಜಿಸಲಾಗಿದ್ದ ಎಲ್ಲಾ ಸೆನ್ಸರ್ಗಳು ಇನ್ಕ್ಲೂಡಿಂಗ್ ಡೌನ್ ರೇಂಜ್ ಶಿಪ್ನಲ್ಲಿರುವಂತಹ ಸೆನ್ಸರ್ಗಳು ಕೂಡ ಈ ಮಿಸೈಲ್ನ ಟ್ರಜೆಕ್ಟರಿಯನ್ನು ಟ್ರ್ಯಾಕ್ ಮಾಡಿವೆ ಹಾಗೂ ಈ ಪರೀಕ್ಷೆಯ ಎಲ್ಲಾ ಇವೆಂಟ್ಸ್ ಅನ್ನು ಕ್ಯಾಪ್ಚರ್ ಮಾಡಿವೆ. ಪ್ರಳಯ ಮಿಸೈಲ್ 150-500 ಕಿಲೋಮೀಟರ್ ಅಷ್ಟು ರೇಂಜ್ ಅನ್ನು ಹೊಂದಿದ್ದು 1,000 kg ಅಷ್ಟು ಪೇಲೋಡ್ ಅನ್ನು ಹೊತ್ತು ಗಂಟೆಗೆ 350 ಕಿಲೋಮೀಟರ್ ಸ್ಪೀಡ್ನಲ್ಲಿ ಚಲಿಸುವಂತಹ ಸಾಮರ್ಥ್ಯವನ್ನು ಹೊಂದಿದೆ ಹಾಗೂ ಯಾವುದೇ ಪೇಲೋಡ್ ಇಲ್ಲ ಅಂತಂದ್ರೆ ಗಂಟೆಗೆ 500 ಕಿಲೋಮೀಟರ್ ಅಷ್ಟು ಚಲಿಸುವಂತಹ ಸಾಮರ್ಥ್ಯವನ್ನು ಹೊಂದಿದೆ ಹಾಗೂ less than 10 meters ಅಷ್ಟು ಅಕ್ಯುರೇಸಿಯನ್ನು ಹೊಂದಿದೆ. ಈ ಮಿಸೈಲ್ ಅನ್ನು ಮೊಬೈಲ್ ಲಾಂಚರ್ಗಳಿಂದಲೂ ಸಹ ಲಾಂಚ್ ಮಾಡಬಹುದಾಗಿದೆ. ಈ ಪ್ರಳಯ್ ಮಿಸೈಲ್ ಸ್ಟೇಟ್ ಆಫ್ ದ ಆರ್ಟ್ ಗೈಡೆನ್ಸ್ ಸಿಸ್ಟಮ್ ಹಾಗೂ ಇಂಟಿಗ್ರೇಟೆಡ್ AVNX ಅನ್ನು ಸಹ ಒಳಗೊಂಡಿದೆ. ಈ ಪ್ರಳಯ್ ಮಿಸೈಲ್ ಅನ್ನು ನಮ್ಮ ಪೃಥ್ವಿ ಡಿಫೆನ್ಸ್ ಮಿಸೈಲ್ನ ಡಿರೈವೇಟಿವ್ ಅಂತ ಹೇಳಲಾಗ್ತಾ ಇದೆ. ಪೃಥ್ವಿ ಕೂಡ ಒಂದು ಸರ್ಫೇಸ್ ಟು ಸರ್ಫೇಸ್ ಮಿಸೈಲ್ ಆಗಿದೆ, ಆದರೆ ಪ್ರಳಯ್ ಮಿಸೈಲ್ ತನ್ನ ಸ್ಪೀಡ್, ಅಕ್ಯುರೇಸಿ ಹಾಗೂ ಇನ್ಕ್ರೀಸ್ಡ್ ಸ್ಟ್ರೈಕ್ ರೇಂಜ್ಗಳಿಂದ ಪೃಥ್ವಿ ಮಿಸೈಲ್ಗಿಂತಲೂ ವಿಶಿಷ್ಟವಾಗಿದೆ. ಈ ಪ್ರಳಯ ಮಿಸೈಲ್ ನಮ್ಮ ಆರ್ಮ್ಡ್ ಫೋರ್ಸಸ್ಗೆ ಮತ್ತಷ್ಟು ಬಲವನ್ನು ತುಂಬಲಿದೆ. ಇದಿಷ್ಟು ಈ ವಿಷಯಕ್ಕೆ ಸಂಬಂಧಪಟ್ಟಿದ್ದಾಗಿದೆ. ಭೇಟಿಯಾಗೋಣ ನಮ್ಮ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ಸ್ ಅಗೇನ್ ಫಾರ್ ವಾಚಿಂಗ್.